ಸೊ ಒಂದು ಕಡೆಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳೆಲ್ಲ ಇನ್ನೊಂದು ಕಡೆಗೆ ಮಳೆನೂ ಯಾಕೋ ಇದೇ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡೇ ಭೂಮಿ ಗಿಳಿತಾ ಇದೆಯಾ ಅಂತ ಜನರ ಮೇಲೆ ದೇಶಾದ್ಯಂತ ಸ್ವತಂತ್ರ ದಿನಾಚರಣೆ ಸಂಭ್ರಮ ಒಂದು ಕಡೆಗೆ ಆದರೆ ಯಾವ ಸಡಗರವೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಉತ್ತರಾಖಂಡ್ನಲ್ಲಿ ಕಂಡು ಬರಲಿಲ್ಲ ರಣಮಳೆಯಿಂದಾಗಿ ಆಗ್ತಾ ಇರುವಂಥ ಅವಾಂತರಗಳು ಒಂದ ಎರಡ ಕಳೆದ ಮೂರು ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ ಐವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಶಿಮ್ಲಾದಲ್ಲಿ ಸಂಭವಿಸಿದ ಎರಡು ಪ್ರತ್ಯೇಕ ಭೂಕುಸಿತಗಳು ಹದಿನಾಲ್ಕು ಶವನ ಈಗ ಹೊರಗೆ ತೆಗೆದಿದ್ದಾರೆ ಇನ್ನೂ ನಾಪತ್ತೆ ಆಗಿದ್ದಾರೆ ಅಂತಲ್ಲಿ ಸಮರ್ ಹಿಲ್ ಪ್ರದೇಶದ ಶಿವ ದೇವಾಲಯದ ಅವಶೇಷಗಳ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಜನರು ಸಿಲುಕಿರುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ ಅತ್ತ ಉತ್ತರಾಖಂಡ್ನಲ್ಲಿ ನಲ್ಲಿ ಧಾರಾಕಾರ ಮಳೆಯಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ ಹತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಭೂಕುಸಿತ ಸಂಭವಿಸಿದ್ದು ಬದ್ರಿನಾಥ್ ಕೇದಾರ್ನಾಥ್ ಗಂಗೋತ್ರಿ ದೇಗುಲಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳೇನಿದೆ ಸಂಪರ್ಕನೇ ಕಡಿತ ಆಗ್ಬಿಟ್ಟಿದೆ ಕೇದಾರ್ನಾಥ್ ಮಾರ್ಗದ ಲಿಂಚೋಲಿ ಕ್ಯಾಂಪ್ ಬಳಿ ಭೂಕುಸಿತ ಆಗಿದೆ ನಾಲ್ಕು ಅಂಗಡಿಗಳಿಗೆ ಹಾನಿಯಾಗಿದೆ ಅಲ್ಲಿ ಋಷಿಕೇಶ್ ಕರ್ಣಪ್ರಯಾಗ ರೈಲು ಮಾರ್ಗದ ಸುರಂಗದಲ್ಲಿ ನೂರ ಹದಿನಾಲ್ಕು ಕಾರ್ಮಿಕರು ಸಿಕ್ಕಾಕೊಂಡಿದ್ರಂತೆ ಅವರನ್ನ ರಕ್ಷಣೆ ಮಾಡಿದ್ದಾರೆ ತೆಹರಿ ಹರಿದ್ವಾರ ಮತ್ತು ಋಷಿಕೇಶದಲ್ಲಿ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಸೊ ಹರಿದ್ವಾರದ ಬೈರಾಗಿ ಶಿಬಿರಕ್ಕೂ ಕೂಡ ನೀರು ನುಗ್ಗಿದೆ ರುದ್ರಪ್ರಯಾಗ ಶ್ರೀನಗರ ಮತ್ತು ದೇವ ಪ್ರಯಾಗದಲ್ಲಿ ಅಲಕನಂದ ಮಂದಾಕಿನಿ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ ಸಿಕ್ಕ ಸಿಕ್ಕದನ್ನೆಲ್ಲ ಆಪೋಷಣ ಮಾಡ್ಕೊಂಡು ಹೋಗುತ್ತೆ ಇನ್ನೇನ್ ಮಾಡಬೇಕು ಎಲ್ಲವನ್ನ ತನ್ನ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ತಾ ಇದೆ ನದಿಗಳು ಸೊ ಈ ದೃಶ್ಯಗಳು ನಿಮಗೆ ನೆನಪಾಗ್ತಾ ಇದ್ರೆ ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಆದಂತ ಅನಾಹುತಗಳನ್ನು ನೆನಪು ಮಾಡುತ್ತೆ ಕಟ್ಟಡಗಳು ಬೀಳ್ತಾ ಇದ್ದಂಥ ದೃಶ್ಯಗಳು ಬೆಟ್ಟಕ್ಕೆ ಬೆಟ್ಟನೇ ಕೊಚ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯಗಳು ಐದು ಎಕರೆ ಕಾಫಿ ತೋಟ ಎಲ್ಲಿ ಹೋಯ್ತು ಅನ್ನುವಂಥದ್ದನ್ನು ಹುಡುಕೋ ಪರಿಸ್ಥಿತಿ ಬಂದಿತ್ತು ಆ ಥರ ಲ್ಯಾಂಡ್ ಸ್ಲೈಡ್ ಹೋಗಿತ್ತು ಅಂದ್ರೆ ಭೂಮಿ ಆ ಥರ ಜರದೋಗಿತ್ತು ಅಲ್ಲಿಗೆ ಅದೇ ಪರಿಸ್ಥಿತಿ ಇಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆ ಆಮೇಲೆ ಇದು ಹೊಸದಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಹೋಗಿದ್ದೆ ಅಲ್ಲಿ ಕವರ್ ಮಾಡೋಕ್ಕೆ ಅವಾಗಲೂ ಕೂಡ ಹತ್ತು ವರ್ಷದ ಹಿಂದಗಡೆಗೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಇದೇ ರೀತಿಯಾದಂಥ ಪ್ರವಾಹ ಸೃಷ್ಟಿಯಾಗಿತ್ತು ಆವಾಗಲೂ ಇದೇ ರೀತಿಯಾಗಿ ಮನೆಗಳು ಬಿದ್ದೋಗಿತ್ತು ಅವ್ರಿಗೆ ಸುಧಾರಿಸ್ಕೊಳ್ಳೋಕ್ಕೆ ಹತ್ತು ವರ್ಷ ಬೇಕಾಗಿತ್ತು ಈಗ ಮತ್ತೆ ಎರಡು ಸಾವಿರದ ಹದಿಮೂರರ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಇದೇ ರೀತಿಯಾದಂಥ ಅನಾಹುತ ಗೊತ್ತಿಲ್ಲ ಇನ್ನು ಏನೇನು ಕಾದಿದೆಯೋ ಅಂತ ಹೇಳಿ ಅಲ್ಲಿ ಬಹಳ ಪರಿಸ್ಥಿತಿ ಕೆಟ್ಟದಾಗಿದೆ ಚಾರ್ಧಾಮ್ ಯಾತ್ರೆಗೆ ತೆರಳಿದಂತಹ ಕನ್ನಡಿಗರು ರಣಮಳೆ ಮತ್ತು ಮೇಘಸ್ಫೋಟಕ್ಕೆ ತತ್ತರಿಸಿದ ವರದಿಗಳು ಕೇದಾರನಾಥದಿಂದ ಬರ್ತಾ ಇದೆ ಚಿತ್ರದುರ್ಗ ಭದ್ರಾವತಿ ಮತ್ತು ಬೆಂಗಳೂರಿನ ನಲವತ್ತು ಪ್ರವಾಸಿಗರ ತಂಡ ವಿಪರೀತ ಮಳೆ ಮತ್ತು ಭಾರಿ ಭೂಕುಸಿತದ ಕಾರಣದಿಂದ ಸೀತಾಪುರ ಬಳಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಇವರೆಲ್ಲ ವಾರದ ಹಿಂದೆ ಚಾರ್ಧಾಮ್ ಯಾತ್ರೆ ಕೈಗೊಂಡಿದ್ರು ಕೇದಾರ್ನಾಥ್ ನಿಂದ ಮೂವತ್ತು ಕಿಲೋಮೀಟರ್ ದೂರದ ಸೀತಾಪುರ ಬಳಿ ತೆರಳುವಾಗ ಗುಡ್ಡ ಕುಸಿತ ಉಂಟಾಗಿದೆ ಹೀಗಾಗಿ ಮುಂದಕ್ಕೂ ಹೋಗಲಾರದೆ ಹಿಂದಕ್ಕೂ ಬರಲಾರದೆ ಕನ್ನಡಿಗರು ಯಾತ್ರೆಯಲ್ಲೇ ತೊಡಕೊಂಡಿದ್ದಾರೆ ಒದ್ದಾಡ್ತಾ ಇದ್ದಾರೆ ಸದ್ಯಕ್ಕೆ ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿಯಂತೂ ಇದೆ ಮುಂದಿನ ಮೂರು ದಿನಕ್ಕಾಗುವಷ್ಟು ಆಹಾರ ಸಾಮಗ್ರಿಗಳು ಅವರ ಬಳಿ ಇದೆ ಆದ್ರೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಅವ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ತಂಡವನ್ನ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅವರು ಸಂಪರ್ಕ ಮಾಡಿದ್ರು ಅವರಿಗೆ ಧೈರ್ಯ ತುಂಬಿದ್ದಾರೆ ಈ ವಿಚಾರವನ್ನ ಗೃಹ ಸಚಿವ ಪರಮೇಶ್ವರ್ ಗಮನಕ್ಕೆ ತಂದಿರುವ ಸಚಿವ ಡಿ ಸುಧಾಕರ್ ಅವರ ರಕ್ಷಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ

ಇವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮತ್ತು ಕೆಲವರು ವೈದ್ಯಕೀಯ ಸಮಸ್ಯೆಯನ್ನು ಕೂಡ ಎದುರಿಸುವಂಥದ್ದಿದೆ ಮನೆಗಳಲ್ಲಿ ಈಗಾಗಲೇ ಕುಟುಂಬಸ್ಥರೆಲ್ಲ ಗಾಬರಿ ಆಗಿರೋದ್ರಿಂದ ಈಗ ಇನ್ನೂ ಹೆಚ್ಚಿನ ಆತಂಕ ಆಗಿದೆ ಅದಕ್ಕೆ ಆ ಕಾರಣಕ್ಕಾಗಿ ಅವ್ರನ್ನ ಸೇಫಾಗಿ ಕರೆಸ್ಕೋಬೇಕು ಅಂತೇಳಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಾಯವನ್ನು ಮಾಡ್ತೀವಿ ಈಗಾಗಲೇ ಗೃಹ ಸಚಿವರ ಹತ್ರ ಮಾತಾಡಿದ್ದೀನಿ ಅವರು ಕೂಡ ಕ್ರಮ ತಗೊಳ್ತೇವೆ ಅಂತ ಹೇಳಿದರೆ ಯಾರು ಇಲ್ಲಿಂದ ಹೋಗಿದ್ದಾರೆ ಅವ್ರನ್ನ ತರ್ತಕ್ಕಂಥ ಎಲ್ಲ ಬಂದೋಬಸ್ತನ್ನು ನಾವು ಮಾಡ್ತೀವಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬೆಟ್ಟಗಳ ಅಡಿಗಳಲ್ಲಿ ರಸ್ತೆಗಳು ಇವಾಗೆಲ್ಲ ಇರೋದು ಒಂದ್ ಕಡೆಗೆ ಎಲ್ಲಾದ್ರೂ ಹೋಗ್ಬಿಟ್ರೆ ಹಿಂದೆ ಇರುವಂತ ಜಾಮ್ ಸಂಪೂರ್ಣವಾಗಿ ವೆಹಿಕಲ್ಸ್ಗಳು ಗಳು ಅಂಗಡಿಗಳು ಸಿಗೋದಿಲ್ಲ ಆಮೇಲೆ ಅವ್ರು ಏನ್ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ ತಿನ್ನಕದಷ್ಟೇ ಅದನ್ನ ಕ್ಲಿಯರ್ ಮಾಡಕ್ಕೆ ಒಂದೆರಡು ಎರಡು ದಿನಗಳು ಮೂರು ದಿನ ಬೇಕು ನಿಮ್ಗೆ ಇಲ್ಲೇ ಮಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಘಾಟ್ಗಳಲ್ಲಿ ಇಲ್ಲಿ ಜಾಮ್ ಆದ್ರೆ ಏನ್ ಪರಿಸ್ಥಿತಿ ಆಗತ್ತೆ ಅಂತ ಅಲ್ಲಿ ಇನ್ನೂ ಹಾರಿಬಲ್ ಕಾರಣ ಬೇರೆ ಬೇರೆ ದೇಶಗಳಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಪ್ರವಾಸಿಗರು ಹೋಗಿರ್ತಾರೆ ಹ್ಯೂಜ್ ಅಂದ್ರೆ ಹ್ಯೂಜ್ ಟ್ರಾಫಿಕ್ ತಗಲಾಕೊಂಡು ಎರಡೆರಡು ಎರಡು ಮೂರ್ ಮೂರ್ ನಾಕ್ ನಾಲ್ಕು ದಿನ ಊಟ ನೀರು ಸಿಗೋದಿಲ್ಲ ಮಳೆ ಆಗ್ತಾ ಇರುತ್ತೆ ನೀರೇ ಸಿಗ್ತಾ ಇರುವಂತ ಇರೋದ್ರಿಂದ ಆರೋಗ್ಯ ವಿಚಾರದಲ್ಲೂ ಕೂಡ ಎಲ್ಲ ಹೋಗೋದು ವಯಸ್ಸಾಗಿರೋರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಹೇಳಿ ಬಹಳ ಪರದಾಡ್ತಾರೆ ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಾವು ಪದೇ ಪದೇ ಹೇಳ್ತೀವಿ ಈ ಟೈಮ್ ಬಹಳ ಕ್ರ್ಯೂಸಲ್ ಆಗಿರುತ್ತೆ ನೀವು ಹೋಗುವಂತ ಟೈಮ್ ನೋಡ್ಕೊಂಡು ಹೋಗಿ ಅಲ್ಲಿ ಏನಿದೆ ಪರಿಸ್ಥಿತಿ ವೆದರ್ ನೋಡ್ಕೊಂಡು ಹೋಗಿ ಅಂತೀವಿ ಬಟ್ ಜನ ಹೋಗ್ತಾರೆ ಈ ರೀತಿ ಆಗ್ತಾರೆ ಮತ್ತೆ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡಬೇಕು ಓಕೆ ಇನ್ನು ಕಾವೇರಿ ನೀರಿಗಾಗಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ ಈ ಬೆನ್ನಲ್ಲೇ ಕೆ ಆರ್ ಎಸ್ ನಿಂದ ತಮಿಳುನಾಡಿಗೆ ಹರಿಯುವ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಈಗ ನಿನ್ನೆ ಐದು ಸಾವಿರದ ಇನ್ನೂರ ನಲ್ವತ್ಮೂರು ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು ಇವತ್ತು ಇದರ ಪ್ರಮಾಣ ಎಂಟು ಸಾವಿರದ ಐನೂರ ತೊಂಬತ್ತು ಕ್ಯೂಸೆಕ್ ಹೆಚ್ಚಿಗೆ ಮಾಡಿದ್ದಾರೆ ಸದ್ಯ ಕೆ ಆರ್ ಎಸ್ ನಲ್ಲಿ ಮೂವತ್ ಟಿ ಎಂ ಸಿ ಮಾತ್ರ ಇದೆ ಒಳಹರಿವು ನಾಲ್ಕು ಸಾವಿರದ ಏಳ್ನೂರ ಐವತ್ ಮೂರು ಕ್ಯೂಸೆಕ್ ಇದೆ ಜಲಸಂಪನ್ಮೂಲ ಮಂತ್ರಿ ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿ ಹೇಳಿದ್ದಾರೆ ಈಗ ಹತ್ತು ಟಿ ಎಮ್ ಸಿ ನೀರು ಬಿಡೋಕೆ ಬದ್ಧರಿದ್ದೇವೆ ಮಳೆ ಆದರೆ ಹೆಚ್ಚಿನ ನೀರು ಬಿಡ್ತೀವಿ ಅಂದಿದ್ದಾರೆ ಆದರೆ ಸಚಿವ ಬೊಸರಾಜ್ ಅವರು ಮಾತ್ರ ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡೋಕೆ ಸಾಧ್ಯನೇ ಇಲ್ಲ ಅಂದಿದ್ದಾರೆ ಕೃಷಿ ಮಂತ್ರಿ ಸ್ವಾಮಿ ಅವರು ಕೂಡ ಪ್ರತಿ ವರ್ಷ ಈ ವಿವಾದ ಇದ್ದಿದ್ದೇ ಏನು ಮಾಡೋಕ್ಕಾಗಲ್ಲ ದೇವರೇ ಕಾಪಾಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಉಡಾಫೆಯಿಂದ ಏನೇನು ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ತಮಿಳುನಾಡು ಕೋರ್ಟ್ಗೆ ಹಾಕಿದೆ ನಾವು ಈಗಾಗಲೇ ನೀರು ಬಿಡಲಿಕ್ಕೆ ಎಷ್ಟು ನೀರಿದೆಯೋ ಅಷ್ಟು ಬಿಡ್ಲಿಕ್ಕೆ ಹೇಳಿದ್ದೇವೆ ನಮ್ಮ ರೈತರು ಕೂಡ ನಾವು ಮುನ್ನೆ ಕೊಟ್ಟಿದ್ದೇವೆ ಈಗೂ ಕೂಡ ತಮಿಳುನಾಡಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಗದ್ದಲು ಬೇಡ ನೀರು ಬಂದ್ರೆ ನಾವು ಬಿಡಕ್ಕೆ ತಯಾರಿದ್ದೇವೆ ಈಗಾಗಲೇ ಹತ್ತು ಟಿ ಎಂ ಸಿ ನೀರನ್ನು ಬಿಡಲಿಕ್ಕೆ ನಾವು ಬದ್ರು ಪ್ರತಿ ವರ್ಷ ನಡೆದಾಗ ನಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ತಮಿಳುನಾಡಿಗೂ ನಮಗೂ ಮಧ್ಯದಲ್ಲಿ ಇಂಥ ಸಂದರ್ಭ ಬಂದಾಗ ಸಾಕಷ್ಟು ಫೈಟ್ ನಡೀತಾ ಇದೆ ಈಗ ನಮ್ಮ ಎಲ್ಲ ನಾಲ್ಕು ಕಾವೇರಿ ಎಚ್ಚರಿಕೆಗಳ ಡೀಮಿನ ಮೂಲಕ ಸೊ ರೈತರಿಗೆ ಏನು ಮಾಡ ಕೊಡಲಿಕ್ಕೆ ಸಾಧ್ಯನೋ ಮತ್ತು ನಾವು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರದ ಆದೇಶವನ್ನು ಯಾವ ರೀತಿ ನಡೆಸ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾಯಿದ್ದೀವಿ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದ್ದೀವಿ ಅದನ್ನು ನಿಭಾಯಿಸೋ ಶಕ್ತಿ ದೇವರು ಮಳೆ ಬಿದ್ದಾಗಲೇ ಕೊಡಬೇಕಲ್ಲ ಇವತ್ತು ಅಪ್ಪರ್ ಕೃಷ್ಣ ಇರಲಿ ಅಪ್ಪರ್ ಭದ್ರಾ ಇರಲಿ ಮಾದಾಯಿ ಇರಲಿ ಕಾವೇರಿ ಸಮಸ್ಯೆ ಇರಲಿ ಇದು ಯಾವುದಕ್ಕೂ ನ್ಯಾಯ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ದೊರಕಿಲ್ಲ ನಮಗೆ ಇವತ್ತು ಯಾವ ಒಂದು ರೀತಿಯ ಧನದಲ್ಲಿ ಈ ನಾಡಿನ ಸಂಪತ್ತು ಲೂಟಿ ಮಾಡಿ ಇವತ್ತೇನು ಈಗಿನ ಸರ್ಕಾರದಲ್ಲಿ ಹಲವಾರು ರೀತಿಯ ಒಂದು ಉಡಾಫೆಯ ಮಾತುಗಳನ್ನ ನಾವೇನು ಕಾಣ್ತಾ ಇದ್ದೇವೆ ಇದರ ವಿರುದ್ಧವೇ ಹೋರಾಟಕ್ಕೆ ಸಜ್ಜಾದಾಗ ಮಾತ್ರ ನಿಜಕ್ಕೂ ಈ ಭಾರತ ಮಾತೆಯ ಧ್ವಜಕ್ಕೆ ನಾವು ಗೌರವ ಸಲ್ಲಿಸಲಾಗೆನ್ನ ಇವ್ರು ಇಷ್ಟಿದೆ ನಾವು ಬಿಡ್ತೀವಿ ಬಿಡಲ್ಲ ಅಂತ ಹೇಳಿದ್ರೆ ನೀನು ಯಾರೋ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ಅದೆಲ್ಲ ಮುಗಿದೋಗಿದೆ ಕೋರ್ಟಿಂದ ತೀರ್ಪು ಬಂದಾಗಿದೆ ಅದಕ್ಕೆ ಸಪರೇಟ್ ಆಗಿ ಒಂದು ಇದಿದೆ ನೀರು ಬೇಕು ಎಷ್ಟು ಬೇಕೋ ಅಷ್ಟು ಪಾಲನೆ ಕೊಡ್ತಾ ಇರ್ತಾರೆ ನೀವು ಏನು ಮಾಡಿದ್ರು ಆಗೋಲ್ಲ ಹತ್ತು ಟಿ ಎಮ್ ಸಿ ಕೊಡ್ತೀವಿ ನಾವು ಕೊಡಕ್ಕೆ ಆಗಲ್ಲ ಹ್ಞೂ ನಿಮ್ಮ ಮಾತು ಏನು ನಡೆಯೋಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಅಂದಮೇಲೆ ಕೋರ್ಟ್ ಉತ್ತರ ಕೊಡ್ಬೇಕು ಬೇರೆ ಆಪ್ಷನ್ನೇ ಇಲ್ಲ ದಲಿತರಿಗೆ ಅಪಮಾನ ಮಾಡಿದ ಆರೋಪವನ್ನು ನಟ ಉಪೇಂದ್ರ ಅವರು ಎದುರಿಸ್ತಾ ಇದ್ದಾರೆ ಭಾರೀ ಟೀಕೆಗಳು ಕೂಡ ಕೇಳಿ ಬರ್ತಾ ಇವೆ ಇದೇ ಹೊತ್ತಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಉಪೇಂದ್ರ ಅವರಂತೆ ಹೇಳಿಕೆ ಕೊಟ್ಟಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಈ ವಿಡಿಯೋದೊಂದಿಗೆ ಯಾರ ಭಾವನೆಗಳಿಗೆ ಧಕ್ಕೆ ಆಗಿಲ್ವಾ ಅನ್ನೋ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ ತಾಕತ್ತಿದ್ರೆ ಕ್ರಮ ತಗೊಳ್ಳಿ ಅಂತ ಪ್ರಜಾಕೀಯ ಕಾರ್ಯಕರ್ತರು ಸವಾಲು ಹಾಕಿದ್ದಾರೆ ಆದರೆ ಇದು ತಿರುಚಿದ ವಿಡಿಯೋ ನಾನು ಅಂತ ಹೇಳಿಕೆ ನೀಡಿಲ್ಲ ಅಂತ ತೋಟಗಾರಿಕಾ ಸಚಿವರು ಹೇಳ್ತಾ ಇದ್ದಾರೆ ಆದರೆ ದಿವಾಕರ್ ಎನ್ನುವರು ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಖಂಡಿಸಿ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಸದ್ಯ ಎನ್ಸಿಆರ್ ಹಾಕಿರುವ ಪೊಲೀಸರು ಈ ಪ್ರಕರಣವನ್ನು ವಿಧಾನಸೌಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಅತ್ತ ನಟ ಉಪೇಂದ್ರ ವಿರುದ್ದ ಹಲಸೂರು ಗೇಟ್ ಠಾಣೆಯಲ್ಲಿ ದಾಖಲಾದ ಎರಡನೇ ಎಫ್ಐಆರ್ ಅನ್ನು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ವರ್ಗಾಯಿಸಲು ಪೊಲೀಸರು ನಿರ್ಧರಿಸಿದ್ದಾರೆ ಅದು ನೀವು ಹಂಗೆ ತಿರ್ಚಿ ಅವ್ರ ಭಾಷೆಯ ನಾನೇನು ಮಾಡಿ ಅದೇನು ಹಂಗೇನು ಹಂಗೇನು ಮಾಡಿಲ್ಲ